ಅದ್ಯಾವ್ದ್ ಬರತ್ತೋ ಅಲ್ಲಿಗೆ ಹೋಗ್ಬೇಕು. ಓಕೆನಾ? ಮನೆ ಬರ್ತಿಲ್ವಾ? ಸರಿ, ಬೇಗ ಎತ್ತು, ಬೇಗ ಎತ್ತು. ಏನ್ ಬರತ್ತೋ ಅಲ್ಲಿಗೆ ಹೋಗ್ಬೇಕು. ಚಿಕ್ಕು ಬುಕ್ಕು ಬಂದ ಎಷ್ಟು ಫಾಸ್ಟ್ ಫಾಸ್ಟ್ ಆಗಿ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಲೇ, ಇವ್ಳನ್ನ ಹೆಂಗಾದ್ರೂ ಮಾಡಿ ಇವತ್ತು ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕಾಣೆ. ಅಷ್ಟೇ ತಾನೆ, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ನನಗೊಂದು ಸೂಪರ್ ಆಗಿರೋ ಐಡಿಯಾ ಇದೆ. ಚಿಕ್ಕು ಬುಕ್ಕು ಬೃಂದ, ಇಷ್ಟು ಫಾಸ್ಟ್ ಆಗಿ ಎಲ್ಲೇ ಹೋಗ್ತಾ ಇದ್ಯಾ? ಸ್ಕೂಲ್ಗೆ ಹೋಗ್ತೀನಿ ಅನ್ಕಂಡ್ರೆ ಯಾಕೆ ನೀವ್ ಬರಲ್ವಾ? ನಿಮ್ ವಿಷಯ ಗೊತ್ತಿಲ್ವೇನೆ? ಏನೆ ರಜಾ ಕೊಟ್ಟಿದಾರಲ್ಲ, ಒಂದ್ ಜಾತ್ರೆ ನಡೀತಿದೆ ಇವಾಗ, ಅಲ್ಲಿಗೆ ಹೋಗೋಣ. ಸಂಜೆ ಮನೆಗೆ ಹೋಗೋಣ. ಇಲ್ಲಪ್ಪ, ನಮ್ಮಪ್ಪ ಬೈತಾರೆ, ನಾನು ಎಲ್ಲೂ ಬರಲ್ಲ, ಮನೆಗೆ ಹೋಗ್ತೀನಿ. ಮನೆಗೆ ಹೆಂಗೆ ಗೊತ್ತಾಗುತ್ತೆ? ಚಿಕ್ಕು ಬುಕ್ಕು ಬೃಂದ, ಇವಳಿಗೆ ಬರಕ್ ಇಷ್ಟ, ಸುಮ್ನೆ ಇವ್ರ ಅಪ್ಪನ ಹೆಸಿಟ್ಕೊಂಡು ಡೌ ಮಾಡ್ತಾ ಇದ್ದಾಳೆ. ಬಾಗಣ Thank you.
ನಿಮ್ ಅಮ್ಮನ ಹೆಸರು ಕಡ್ಲೆಕಾಯಿ ಜಯಮ್ಮ, ನಿಮ್ ಅಮ್ಮನು ಇಲ್ಲೆಲ್ಲ ಕಡ್ಲೆಕಾಯಿ ಮಾಡ್ತಿರ್ಬೋದಲ್ಲ. ವಿಚಾರಿಸ್ಬಿಟ್ಟು ಫೋನ್ ಮಾಡ್ಲಾ ನಿಮ್ಗೆ? ಓಕೆ ಮೇಡಮ್, ಥ್ಯಾಂಕ್ ಯು. ಸ್ಕೂಲ್ಗೆ ಹೋಗಿಲ್ವಾ? ಸ್ಕೂಲ್ಗೆ ಹೋಗದೆ ಎಲ್ಲಿಗೆ ಹೋದ್ಲು? ನೀವು ಕೂಡ ನಿಮ್ ಕಾಲೇಜ್ ಲೈಫ್ ಅಲ್ಲಿ ಅಥವಾ ಸ್ಕೂಲ್ ಡೇಸ್ ಅಲ್ಲಿ ಇದೇ ತರ ಬಂಕ್ ಕೊಡ್ಬಿಟ್ಟು ಜಾತ್ರೆಗೆ ಬರ್ತಾ ಇದ್ರಾ? ನಮ್ಮಷ್ಟೇ ಫನ್ ಕೂಡ ಮಾಡಿದೀರಾ? ಹಾಗಿದ್ರೆ ನಿಮ್ಗೆ ಎಪಿಸೋಡ್ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ. ಇಷ್ಟ ಆದ್ರೆ ಏನ್ ಮಾಡ್ಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಪಾರ್ಟ್ 2 ಬರ್ತಾ ಇದೆ. ಹೌದು ಸರ್, ಜಯಮ್ಮಂಗೆ ಜಯಮ್ಮಂಗೆ ಟೀಚರ್ ಫೋನ್ ಮಾಡಿದ್ದಾರೆ. ಏನಾಗುತ್ತೆ ಅಂತ ನೆಕ್ಸ್ಟ್ ನೀವೇ ನೋಡ್ಬೇಕು. ಟೆನ್ಷನ್ ಕೊಡೋರು ಇರ್ಬೇಕು ಮಗ, ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಮಗ. ಯಾವ ರೇಂಜಿಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂದ್ರೆ ಜೀವನದಲ್ಲಿ ಹೂ ಆರ್ ಯು ಅಂದೋರಲ್ಲ, ಹಾಯ್ ಹೌ ಆರ್ ಯು ಅನ್ಬೇಕು ಮಗ. ಜೀವನದಲ್ಲಿ ಈಸಬೇಕು, ಈಸಿ ಜಯಿಸಬೇಕು. ಈ ವಿಡಿಯೋಲಿ ಮುಂದೆ ಏನಾಗತ್ತೆ ಅಂತ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ಈ ಕೂಡ್ಲೇ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಬೇಕು.